स्टार्ट श्री गुरुभ्यो नमः हरि ओम ಎಲ್ಲ ಜಿಜ್ಞಾಸುಗಳಿಗೆ ನಮಸ್ಕಾರಗಳು. ಕಳೆದ ಸಂಚಿಕೆಗಳಲ್ಲಿ ನಾವು ಸಂಕ್ಷಿಪ್ತ ಅವತಾರತ್ರಯದ ವರ್ಣನೆಯನ್ನು ಮಾಡುವಂಥ ದ್ವಾದಶ ಸ್ತೋತ್ರಗಳ ಬಗ್ಗೆ ದ್ವಾದಶನಾಮ ಸ್ತೋತ್ರಗಳ ಬಗ್ಗೆ ಪರಿಚಯವನ್ನು ಕೊಟ್ಟಿದ್ದೀವಿ. ಈಗ ಬೆಳಗಾಗೆದ್ದು ಹೇಗೆ ಸುಪ್ರಭಾತವನ್ನು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವಂತಹ ಪುಟ್ಟ ಕೃತಿ ಸುಪ್ರಭಾತ ಪಂಚಕ ಸ್ತೋತ್ರ. ಅದರ ಪಾರಾಯಣದ ಜೊತೆಯಲ್ಲಿ ಸಂಕ್ಷಿಪ್ತವಾಗಿರತಕ್ಕಂಥ ಅರ್ಥಚಿಂತನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಪ್ರಯತ್ನ ಸಾರ್ಥಕ ಆಗಲಿ. ನೀವೆಲ್ಲರೂ ಕೂಡ ಇದನ್ನು ಕೇಳಿ ಅನುಸಂಧಾನ ಮಾಡಿಕೊಂಡು ಕಲಿತುಕೊಂಡು ಪಾರಾಯಣವನ್ನು ಮಾಡುವಂತಾಗಲಿ ಅಂತ ನಮ್ಮ ಸಮಿತಿಯ ವತಿಯಿಂದ ವಿನಂತಿಯನ್ನು ಮಾಡ್ತಾ ಈಗ ಲಕ್ಷ್ಮೀವಲ್ಲಭತೀರ್ಥ ಶ್ರೀಪಾದಂಗಳವರಿಂದ ರಚಿತವಾದಂತಹ ಯಾವ ಪ್ರಭಾತ ಪಂಚಕ ಎನ್ನುವ ಸ್ತೋತ್ರದ ಸಂಕ್ಷಿಪ್ತವಾದ ಅರ್ಥಾನುಸಂಧಾನವನ್ನು ಮಾಡೋಣ. श्रीमत्स्य कूर्माख्य वराह देव नृकेसरी वामनजा मदग्न्यौ श्रीरामकृष्णावथ बुद्ध कल्की कुर्वन्तु सर्वे मम सुप्रभातम्. ಈ ಸ್ತೋತ್ರದಲ್ಲಿ ಪರಮಾತ್ಮನ ದಶಾವತಾರಗಳು ನಮಗೆ ಸುಪ್ರಭಾತವನ್ನು ಉಂಟು ಮಾಡಲಿ ಅಂತ ಗುರುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭೂಮಿಗೆ ಭಾರ ಬಂದಾಗ, ಭೂಭಾರರಾಗಿ ದೈತ್ಯರು ಬಂದಾಗ, ದೈತ್ಯರ ತೊಂದರೆ ಸಾತ್ವಿಕರಿಗೆ ತುಂಬ ಜಾಸ್ತಿಯಾದಾಗ ಅದನ್ನು ಪರಿಹಾರ ಮಾಡಲಿಕ್ಕಾಗಿ ಪರಮಾತ್ಮ ನಾನಾ ಅವತಾರಗಳನ್ನು ಧಾರಣೆ ಮಾಡಿಕೊಂಡು ಬಂದು ಭೂಮಿಗೆ ಒದಗಿದ ಎಲ್ಲ ಭಾರವನ್ನು ಪರಿಹಾರ ಮಾಡಿ ಸಾತ್ವಿಕರಿಗೆ ರಕ್ಷಣೆಯನ್ನು ಕೊಡ್ತಾನೆ. ಅಂತಹ ಮತ್ಸ್ಯಾದಿ ಕಲ್ಕಿಪರ್ಯಂತ ದಶಾವತಾರಗಳನ್ನು ಧಾರಣೆ ಮಾಡಿ ಲೋಕೋದ್ಧಾರ ಮಾಡಿದ ಪರಮಾತ್ಮ ನಮಗೆ ಸುಪ್ರಭಾತವನ್ನು ಉಂಟು ಮಾಡಲಿ. ಶ್ರೀರಂಗನಾಥೋ ವರ ಸುಂದರೇಶ ಶ್ರೀಮುಷ್ಣಕೋಲೋ ವರದರ್ಷಭಶ್ಚ ಶ್ರೀವೆಂಕಟೇಶೋ ವರ ಪೌರುಷೋಸೌ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಎರಡನೇ ಈ ಪದ್ಯದಲ್ಲಿ ನಾವು ವಾಸ ಮಾಡುವಂತಹ ಭರತಭೂಮಿ ಎಷ್ಟು ಉತ್ಕೃಷ್ಟವಾಗಿದೆ. ಹೆಜ್ಜೆ ಹೆಜ್ಜೆಗೂ ಕ್ಷೇತ್ರಗಳು, ಹೆಜ್ಜೆ ಹೆಜ್ಜೆಗೂ ತೀರ್ಥಗಳು, ಎಲ್ಲ ದೇವತೆಗಳ ಸನ್ನಿಧಾನ ಬೇಕಾದಷ್ಟಿದೆ. ಆ ಎಲ್ಲ ಸನ್ನಿಧಾನಗಳಿಗಿಂತಲೂ ಮಿಗಿಲಾದ ಸನ್ನಿಧಾನೋಪೇತಗಳಾಗಿರ್ತಕ್ಕಂಥ ಕ್ಷೇತ್ರಗಳು ಸಾಕ್ಷಾತ್ ಭಗವಂತ ನಿಂತಿರುವಂತಹ ಕ್ಷೇತ್ರಗಳು. ರಂಗನಾಥ ಕ್ಷೇತ್ರ ಇರಬಹುದು, ಅಳಗಿರಿ ಸುಂದರರಾಜ ಇರಬಹುದು, ಶ್ರೀಮುಷ್ಣ ಕ್ಷೇತ್ರದ ವರಾಹದೇವರಿರ್ಬೋದು, ಹಾಗೆಯೇ ಕಂಚಿಯ ವರದರಾಜ ಇರಬಹುದು, ಕಲಿಯುಗದ ಆರಾಧ್ಯ ದೈವ ಅಂತ ಪ್ರಸಿದ್ಧನಾಗಿರ್ತಕ್ಕ ವೆಂಕಟೇಶ, ಈ ಐದೂ ರೂಪಗಳ ಭಗವತ್ ಸನ್ನಿಧಾನಗಳು ನಮಗೆ ನಿತ್ಯವೂ ಸುಪ್ರಭಾತವನ್ನು ಉಂಟು ಮಾಡಲಿ. ಭಾಗೀರಥಿ ಪಾಪ ವಿನಾಶನಾಖ್ಯ ಕಲಿಂದ ಕನ್ಯಾ ಚ ಸರಸ್ವತೀ ಚ ಕವೇರ ಕನ್ಯಾಪಿ ಸುತೀರ್ಥ ಸಂಗ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಈ ಪದ್ಯದಲ್ಲಿ ಗುರುಗಳು ನಮ್ಮ ಸುತ್ತ ಇರುವಂಥ ನದಿಗಳ ವರ್ಣನೆಯನ್ನು ಮಾಡ್ತಾರೆ. ಇಲ್ಲಿ ಉಲ್ಲಿಖಿತವಾದ ನದಿಗಳು ಕೆಲವೇ ಆದರೂ ಕೂಡ ಕೊನೆಯಲ್ಲಿ ತೀರ್ಥ ಸಂಘ ಎಂಬುದಾಗಿ ಎಲ್ಲ ಪವಿತ್ರ ತೀರ್ಥಗಳು ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಕೇಳ್ತಾರೆ. ಅಂತಃಕರಣ ಶುದ್ಧಿ ಆಗಬೇಕು ಅಂದರೆ ದೇಹ ಶುದ್ಧಿ ಆಗಿರಬೇಕು. ದೇಹ ಶುದ್ಧಿಗಾಗಿ ತೀರ್ಥಕ್ಷೇತ್ರಗಳ ಯಾತ್ರೆ ಅತ್ಯಂತ ವಿಹಿತ ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಅದರಂತೆ ಹಿಂದಿನ ಶ್ಲೋಕದಲ್ಲಿ ಕ್ಷೇತ್ರಗಳ ಬಗ್ಗೆ ಹೇಳಿ ಈಗ ತೀರ್ಥಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗಂಗಾ, ಪಾಪನಾಶಿನಿ, ಅದೇ ರೀತಿಯಲ್ಲಿಯೇ ಯಮುನೆ, ಸರಸ್ವತಿ ನದಿ, ನಮ್ಮ ಹತ್ತಿರದ ದಕ್ಷಿಣ ಗಂಗಾ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಕಾವೇರಿ, ಈ ಐದು ನದಿಗಳಲ್ಲದೆ ಎಲ್ಲ ವಿಧಗಳಾಗಿರತಕ್ಕಂತಹ ತೀರ್ಥಗಳು ನಮಗೆ ಸುಪ್ರಭಾತವನ್ನು ಉಂಟು ಮಾಡಲಿ. ಶ್ರೀಕೃಷ್ಣನಾರಾಯಣ ವಾಸುದೇವ ಗೋವಿಂದ ಗೋಪಾಲ ಕಮಾದವೇತಿ ಸಂಕೀರ್ತನೋದ್ಭೂತ ಶುಭ ಪ್ರಸಂಗ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಈ ಶ್ಲೋಕದಲ್ಲಿ ಗುರುಗಳು ನಾಮ ಸಂಕೀರ್ತನೆಯನ್ನು ಮಾಡೋದ್ರಿಂದಲೇ ಎಲ್ಲ ವಿಧವಾದ ಪಾಪಗಳನ್ನು ಕಳೆಯುವಂಥವನು ಪರಮಾತ್ಮ. ದೇವರ ನಾಮಗಳಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ಅದೆಷ್ಟು ಪಾಪಗಳನ್ನು ಪರಿಹಾರ ಮಾಡುತ್ತೋ ಅಷ್ಟು ಪಾಪಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಹತ್ತರವಾದದ್ದು ದೇವರ ನಾಮ, ದೇವರ ನಾಮದ ಮಹಾತ್ಮ್ಯ. ಅಂತಹ ಅನಂತ ಮಹಿಮನಾಗಿರತಕ್ಕಂತಹ ಪರಮಾತ್ಮನನ್ನು ನಿತ್ಯ ನಿರಂತರ ಶ್ರೀಕೃಷ್ಣ, ನಾರಾಯಣ, ಗೋವಿಂದ, ಗೋಪಾಲಕ, ಮಾಧವ ಅಂತ ನಾವೆಲ್ಲ ಸಂಕೀರ್ತನೆ ಮಾಡ್ತಾ ಇರಬೇಕು. ಅಂತಹ ಸಂಕೀರ್ತನೆಯನ್ನು ಮಾಡುವುದರಿಂದ ವಾತಾವರಣ ಪರಿಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗ್ತದೆ. ಆ ಮೂಲಕ ನಮ್ಮನ್ನು ಸಾಧನೆಗೆ
ತೊಡಗಿಸಿಕೊಳ್ಳಿಕ್ಕೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ದೇವರ ಎಲ್ಲ ನಾಮಗಳು ನಮಗೆ ಸುಪ್ರಭಾತವನ್ನು ಉಂಟು ಮಾಡಲಿ ಅಂತ ಈ ಶ್ಲೋಕದಲ್ಲಿ ಗುರುಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಮದ್ವಭಾಷ್ಯಾಣಿ ಜಯಾರ್ಯ ಟೀಕಾ ಶ್ರೀವ್ಯಾಸ ತೀರ್ಥಾರ್ಯ ನಿಬಂಧನಾನಿ ಶ್ರೀರಾಮಚಂದ್ರಾಯ ಕೃತ ಪ್ರಬಂಧ ಕುರುವಂತು ಸರ್ವೇ ಮಮ ಸುಪ್ರಭಾತಂ. ಅಂತಃಕರಣ ಶುದ್ಧಿಯಾಯಿತು, ದೇಹ ಶುದ್ಧಿಯಾಯಿತು, ಮುಂದೆ ಏನಾಗಬೇಕು? ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಅದಕ್ಕೆ ಸಾಧಕವಾದದ್ದು ಶಾಸ್ತ್ರಗಳು. ಅಂತಹ ಶಾಸ್ತ್ರಗಳನ್ನು ನಮಗೆ ಕೊಟ್ಟಂತಹ ಗುರುಗಳು ಶ್ರೀಮದ್ ಆಚಾರ್ಯರು. ಅಂತಹ ಶ್ರೀಮದ್ ಆಚಾರ್ಯರ ಕೃತಿಗಳು, ಶ್ರೀಮದ್ ಆಚಾರ್ಯರ ಭಾವವನ್ನು ನಮಗೆ ತಿಳಿಸಿಕೊಟ್ಟಂತಹ ಟೀಕಾಕೃತ್ಪಾದರ ಟೀಕಾಕೃತಿಗಳು, ಟೀಕಾಕೃತ್ಪಾದರ ವಾಕ್ಯಗಳ ವಿಶ್ವತೋಮುಖತ್ವವನ್ನು ನಮಗೆ ಪರಿಚಯ ಮಾಡಿಕೊಟ್ಟು ಆ ಮೂಲಕ ಆಚಾರ್ಯರ ಗ್ರಂಥಗಳ ಮೇಲಿನ ಗೌರವ ನಮಗೆ ನೂರ್ಮಡಿಯಾಗುವಂತೆ ಮಾಡಿದ ವ್ಯಾಸತೀರ್ಥರ ಕೃತಿಗಳು, ಹಾಗೆ ಈ ಮೂರು ಮುನಿತ್ರಯರ ಸದ್ವಿದ್ಯಾ ಪರಂಪರೆಯಲ್ಲಿ ಬಂದು ಆ ಮೂಲಕ ಲೋಕಕ್ಕೆ ಶಾಸ್ತ್ರಾಧ್ಯಯನ ಮಾಡುವುದು ಹೇಗೆ, ಪರಿಶುದ್ಧವಾದಂತಹ ಶಾಸ್ತ್ರಾಧ್ಯಯನ ಕ್ರಮ ಯಾವುದು ಅನ್ನುವುದನ್ನು ನಮಗೆ ತೋರಿಸಿಕೊಟ್ಟವರು ಕಂಬಾಲೂರು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು, ಅವರ ರಚನೆ ಮಾಡಿದಂತಹ ಕೃತಿಗಳು. ಹೀಗೆ ಸಮಸ್ತ ಶಾಸ್ತ್ರ ಪ್ರಪಂಚ ನಮಗೆ ಸುಪ್ರಭಾತವನ್ನು ಉಂಟು ಮಾಡಲಿ. ಪ್ರಭಾತ ಪಂಚಕಂ ಪ್ರತಿ ಪ್ರಭಾತ ಮಾದರಾತ್ ಶುಭಂ ಪಠಂತಿ ಯೇ ನರಾ ವ್ರಜಂತಿ ತೇ ಶುಭಾಂ ಗತಿಂ. ಈ ರೀತಿಯಲ್ಲಿ ಪ್ರತಿ ಬೆಳಗಿನ ಹೊತ್ತು ಹೇಳ್ತಾ ಇದ್ದ ಹಾಗೆ ಪ್ರಭಾತ ಕಾಲದಲ್ಲಿ ಈ ಪ್ರಭಾತ ಪಂಚಕವನ್ನು ಯಾರು ನಿತ್ಯದಲ್ಲಿಯೂ ಪಾರಾಯಣ ಮಾಡ್ತಾರೋ, ಆ ಮೂಲಕ ತಾವಿರತಕ್ಕಂತಹ ಜಾಗದ ಮಹಿಮೆಯನ್ನು ತಿಳ್ಕೊಳ್ತಾರೋ, ಸುತ್ತಮುತ್ತಲಿನ ತೀರ್ಥಗಳು, ಕ್ಷೇತ್ರಗಳು, ಭಗವನ್ನಾಮಗಳು, ಅದೇ ರೀತಿಯಲ್ಲಿ ಶಾಸ್ತ್ರದ ಮಹತ್ವವನ್ನು ಯಾರು ತಿಳ್ಕೊಳ್ತಾರೋ, ತಿಳ್ಕೊಂಡಿದ್ದನ್ನು ಪಾರಾಯಣ ಮಾಡ್ತಾರೋ, ಅವರಿಗೆ ಪರಮಾತ್ಮ ಗುರುಗಳ ಮೂಲಕ ಒಳ್ಳೆಯ ಜ್ಞಾನವನ್ನು ಕೊಡಿಸಿ ಸದ್ಗತಿಯನ್ನು ಕೊಡ್ತಾನೆ, ವೈಕುಂಠ ಲೋಕವನ್ನು ಪ್ರಾಪ್ತಿ ಮಾಡಿಸ್ತಾನೆ ಅವರಿಗೆ. ರಾಮಚಂದ್ರಾರ್ಯ ಶಿಷ್ಯೇಣ ಲಕ್ಷ್ಮೀ ವಲ್ಲಭ ಭಿಕ್ಷುಣ ಪ್ರಭಾತ ಪಂಚಕ ಸ್ತೋತ್ರಂ ಕೃತಂ ಮಂಗಲಕಾರಕಂ. ಈ ರೀತಿಯಲ್ಲಿ ಮಹಾಜ್ಞಾನಿಗಳು ದುರ್ವಾದಿಗಳನ್ನ ಮರ್ದನ ಮಾಡಿದಂಥವರು ಅಂತ ಪ್ರಸಿದ್ಧರಾದ ಕಂಬಾಲೂರು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿರತಕ್ಕಂತಹ ವೇದವ್ಯಾಸ ದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಿರತಕ್ಕಂತಹ ಲಕ್ಷ್ಮೀ ವಲ್ಲಭ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದಂತಹ ಈ ಪ್ರಭಾತ ಪಂಚಕ, ಇದನ್ನು ಪಾರಾಯಣ ಮಾಡಿದವರು ಎಲ್ಲ ವಿಧವಾಗಿರತಕ್ಕಂತಹ ಮಂಗಳಗಳನ್ನು ಅವರ ಜೀವನದಲ್ಲಿ ಪಡೀತಾರೆ. ಆದ್ದರಿಂದ ಎಲ್ಲ ಸಾತ್ವಿಕರು ಅತ್ಯಂತ ಚಿಕ್ಕ ಕೃತಿ ಇದು, ಕೇವಲ 5 ಶ್ಲೋಕದ ಈ ಪುಟ್ಟ ಕೃತಿಯನ್ನು ಪಾರಾಯಣ ಮಾಡಿ ಅದಕ್ಕೆ ಏನು ಫಲ ಹೇಳಿದ್ದಾರೋ ಆ ಫಲವನ್ನು ಅವರವರ ಯೋಗ್ಯತಾನುಸಾರವಾಗಿ ಹರಿವಾಯುಗಳ ಅನುಗ್ರಹದಿಂದ ಪಡೆಯಲಿ ಎನ್ನುವ ದೃಷ್ಟಿಯಲ್ಲಿ ನಾವು ಈ ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಸ್ತೋತ್ರದ ಪಾಠವನ್ನು ಹಾಗೆ ಅತಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಅರ್ಥವನ್ನು ತಿಳಿದು ನಿತ್ಯವೂ ನೀವು ಮನೆಯಲ್ಲಿ ಪಾರಾಯಣ ಮಾಡಲಿ ಎಂಬುದಾಗಿ ನಾವು ಎಲ್ಲ ಸಾತ್ವಿಕ ವರ್ಗದವರಲ್ಲಿ ಆಶಿಸ್ತಾ ಈ ಯಾವ ಕಂತನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.